ನಮಸ್ತೆ ವೀಕ್ಷಕರೆ. ಯುಎಇ ಒಮಾನ್ನಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ ವೇಳಾಪಟ್ಟಿಯನ್ನು ಐಸಿಸಿ ಪ್ರಕಟಿಸಿದೆ. ಅದರಂತೆ ಅಕ್ಟೋಬರ್ 17ರಿಂದ ಚುಟುಕು ಕದನಕ್ಕೆ ಚಾಲನೆ ಸಿಗಲಿದ್ದು, ಮೊದಲ ಸುತ್ತಿನಲ್ಲಿ 8 ತಂಡಗಳ ನಡುವೆ ಅರ್ಹತಾ ಪಂದ್ಯಗಳು ನಡೆಯಲಿವೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿನಲ್ಲಿ ಅಗ್ರಸ್ಥಾನ ಪಡೆದ 4 ತಂಡಗಳು ಮಾತ್ರ ಸೂಪರ್ 12 ಪ್ರವೇಶಿಸುತ್ತವೆ. ಇನ್ನು ಅಕ್ಟೋಬರ್ 23ರಿಂದ ಸೂಪರ್ 12 ಪಂದ್ಯ ಆರಂಭವಾಗಲಿದ್ದು, ಭಾರತ ತನ್ನ ಮೊದಲ ಪಂದ್ಯವನ್ನು ಅಕ್ಟೋಬರ್ 24ರಂದು ಪಾಕಿಸ್ತಾನದ ವಿರುದ್ಧ ಆಡಲಿದೆ. ಅರ್ಹತಾ ಸುತ್ತಿನಲ್ಲಿ ಬಾಂಗ್ಲಾದೇಶ, ಶ್ರೀಲಂಕಾ, ಐರ್ಲೆಂಡ್, ನೆದರ್ಲ್ಯಾಂಡ್ಸ್, ಸ್ಕಾಟ್ಲೆಂಡ್, ನಮೀಬಿಯಾ, ಒಮಾನ್ ಮತ್ತು ಪಪುವಾ ನ್ಯೂಗಿನಿಯಾ ತಂಡಗಳು ಸೆಣಸಲಿವೆ. ಇನ್ನು ಸೂಪರ್ 12ನಲ್ಲಿ ಒಟ್ಟು 12 ತಂಡಗಳು 2 ಗುಂಪುಗಳಾಗಿ ಕಣಕ್ಕಿಳಿಯಲಿವೆ. ಈ ಗುಂಪಿನಲ್ಲಿರುವ ಅಗ್ರಸ್ಥಾನ ಪಡೆಯುವ 4 ತಂಡಗಳು ಸೆಮಿಫೈನಲ್ ಆಡಲಿದೆ. ನವೆಂಬರ್ 10ರಂದು ಮೊದಲ ಸೆಮಿಫೈನಲ್ ಅಬುದಾಬಿಯಲ್ಲಿ ನಡೆಯಲಿದೆ. ಇನ್ನು ಎರಡನೇ ಸೆಮಿಫೈನಲ್ ನವೆಂಬರ್ 11ರಂದು ದುಬೈನಲ್ಲಿ ಜರುಗಲಿದೆ. ಈ 2 ಸೆಮಿಫೈನಲ್ಗಳಿಗೂ ಈ ಬಾರಿ ಐಸಿಸಿ ಮೀಸಲು ದಿನವನ್ನು ಘೋಷಿಸಿದೆ. ಅಂದರೆ ಮಳೆಯಿಂದ ಅಥವಾ ಇನ್ನಿತರ ಅಡಚಣೆ ಉಂಟಾದರೆ ಮರುದಿನ ಪಂದ್ಯವನ್ನು ಆಡಲಿದೆ. ಹಾಗೆ ಫೈನಲ್ ಪಂದ್ಯಕ್ಕೂ ಮೀಸಲು ದಿನ ನಿಗದಿಪಡಿಸಲಾಗಿದ್ದು, ಅದರಂತೆ ನವೆಂಬರ್ 14ರಂದು ಫೈನಲ್ ಪಂದ್ಯ ನಡೆಯದಿದ್ದರೆ ಮರುದಿನ ಪಂದ್ಯವನ್ನು ಮುಂದುವರಿಸಲಾಗುತ್ತದೆ. ಹೀಗಾಗಿ ಪಂದ್ಯಕ್ಕೆ ಯಾವುದೇ ರೀತಿಯ ಅಡಚಣೆ ಏರ್ಪಟ್ಟರೂ ಮರುದಿನ ಪಂದ್ಯವಾಡಬಹುದಾಗಿದೆ. ಈ ಹಿಂದೆ ಮಹಿಳಾ ಟಿ20 ವಿಶ್ವಕಪ್ ವೇಳೆ ಐಸಿಸಿ ಫೈನಲ್ ಪಂದ್ಯಕ್ಕೆ ಮೀಸಲು ದಿನವನ್ನು ಘೋಷಿಸಿತ್ತು. ಆ ನಿಯಮದಂತೆ ಮಳೆಯ ಕಾರಣ ಪಂದ್ಯಕ್ಕೆ ಅಡಚಣೆಯಾದರೆ ಕೆಲ ಓವರ್ಗಳ ಕಡಿತ ಮಾಡಲಾಗುತ್ತದೆ. ಇದಾಗಿಯೂ ಪಂದ್ಯ ಮುಂದುವರಿಸಲು ಸಾಧ್ಯವಾಗದಿದ್ದರೆ ಇಡೀ ಪಂದ್ಯವನ್ನು ಮೀಸಲು ದಿನಕ್ಕೆ ಮುಂದೂಡಲಾಗುತ್ತದೆ. ಇದೇ ಮಾದರಿಯಲ್ಲಿ ಐಸಿಸಿ ಈ ಬಾರಿಯ ಟಿ20 ವಿಶ್ವಕಪ್ಗೂ ಮೀಸಲು ದಿನವನ್ನು ಘೋಷಿಸಿದೆ. ಅದರಂತೆ ಒಂದು ವೇಳೆ ಪಂದ್ಯ ಆರಂಭವಾಗಿ 6 ಓವರ್ಗಳಲ್ಲಿ ಅಡಚಣೆ ಉಂಟಾದರೆ ಪಂದ್ಯದ ಸಮಯವನ್ನು ಪರಿಗಣನೆಗೆ ತೆಗೆದುಕೊಂಡು 5 ಓವರ್ಗಳ ಕಡಿತ ಮಾಡಲಾಗುತ್ತದೆ. ಅಂದರೆ ಉಭಯ ತಂಡಗಳು 20 ಓವರ್ಗಳ ಬದಲಾಗಿ 15 ಓವರ್ಗಳನ್ನು ಆಡಬೇಕಾಗುತ್ತದೆ. ಇದಾಗಿಯೂ 1 ಓವರ್ ಮುಗಿಯುವ ಮುನ್ನ ಮತ್ತೆ ಮಳೆ ಬಂದರೆ ಪಂದ್ಯವನ್ನು ಮೀಸಲು ದಿನಕ್ಕೆ ಮುಂದೂಡಲಾಗುತ್ತದೆ. ಮರುದಿನ ಹೊಸದಾಗಿ 20 ಓವರ್ಗಳ ಪಂದ್ಯವನ್ನು ಶುರು ಮಾಡಲಾಗುತ್ತದೆ. ಒಂದು ವೇಳೆ ಓವರ್ ಕಡಿತದ ಬಳಿಕ ಪಂದ್ಯ ಶುರುವಾಗಿ 1-2 ಓವರ್ ಆಡಿದ ನಂತರ ಮತ್ತೆ ಅಡಚಣೆ ಉಂಟಾದರೆ ಪಂದ್ಯವನ್ನು ಮರುದಿನಕ್ಕೆ ಮುಂದೂಡಲಾಗುತ್ತದೆ. ಆದರೆ ಮೀಸಲು ದಿನದಲ್ಲಿ ಮತ್ತೆ ಹೊಸದಾಗಿ ಪಂದ್ಯವನ್ನು ಆರಂಭಿಸಲಾಗುವುದಿಲ್ಲ. ಬದಲಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ ಎಷ್ಟು ಓವರ್ ಆಡಿರುತ್ತಾರೋ ಅಲ್ಲಿಂದ ಪಂದ್ಯ ಮುಂದುವರಿಯಲಿದೆ. ಈ ನಿಯಮ ಮೊದಲು ಬ್ಯಾಟಿಂಗ್ ಮಾಡಿದ ತಂಡ 6ಕ್ಕಿಂತ ಅಧಿಕ ಓವರ್ ಆಡಿದ್ದರೆ ಮಾತ್ರ ಅನ್ವಯವಾಗಲಿದೆ. ಇದೇ ನಿಯಮ ಸೆಮಿಫೈನಲ್ ಹಾಗೂ ಫೈನಲ್ಗೂ ಅನ್ವಯಿಸಲಿದೆ. ಐಸಿಸಿಯ ಈ ಹೊಸ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.